ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪುಷ್ಪಾ ಮುರುಗೇಶ್. ಮುದ್ದೇಬಿಹಾಳ ತಾಲೂಕಿನ ನಾಗರಬೆಟ್ಟದ ಆಕ್ಸ್ಫರ್ಡ್ ಪಾಟೀಲ್ಸ್ ಪಿಯು ಸೈನ್ಸ್ ಕಾಲೇಜಿನಲ್ಲಿ ಏಪ್ರಿಲ್ 17ರಂದು ಎರಡು ವಿಭಾಗಗಳಲ್ಲಿ ಜೀನಿಯಸ್ ಅವಾರ್ಡ್ ಸ್ಪರ್ಧೆ ಆಯೋಜಿಸಲಾಗಿದೆ. ಈ ವರ್ಷವೂ 1.5 ಕೋಟಿ ರೂಗಳನ್ನು ಪ್ರತಿಭಾವಂತ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನಕ್ಕೆ ಮೀಸಲಿಡಲಾಗಿದೆ ಎಂದು ಶ್ರೀ ದತ್ತಾತ್ರೇಯ ವಿದ್ಯಾವರ್ಧಕ ಸಂಘದ ಚೇರ್ಮನ್ ಎಂಎಸ್ ಪಾಟೀಲ್ ಹೇಳಿದರು. ಆತ್ಮೀಯ ಪಾಲಕ ಬಂಧುಗಳೇ, ಪ್ರತಿ ವರ್ಷ ನಾವು ಜೀನಿಯಸ್ ಅವಾರ್ಡನ್ನು ಸುಮಾರು 15 ವರ್ಷಗಳಿಂದ ನಾವು ನಡೆಸ್ತಾ ಬಂದಿದ್ದೇವೆ. ಅದರ ಜೊತೆ ಈ ವರ್ಷ ನಾವು ಒಂದು ನಮ್ಮ ಸಂಸ್ಥೆಯ ವತಿಯಿಂದ ನಮ್ಮ ಕರ್ನಾಟಕದಲ್ಲಿರುವಂಥ ಪ್ರತಿಭಾನ್ವಿತ ಮಕ್ಕಳನ್ನು ಪೋಷಣೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಏನಪ್ಪ ಈ ವಿಷಯ ಅಂತಂದರೆ, ಈ ವರ್ಷದಿಂದ ನಮ್ಮ ಸಂಸ್ಥೆಯವರು 1.5 ಕೋಟಿ ರೂಪಾಯಿ ಹಣವನ್ನು ಮಕ್ಕಳಿಗಾಗಿ, ಪ್ರತಿಭಾನ್ವಿತ ಮಕ್ಕಳಿಗಾಗಿ ಮೀಸಲನ್ನು ಇಟ್ಟಿದ್ದೇವೆ. ಏನಿದ್ರ ವಿಶೇಷತೆ ಅಂದರೆ, ಸುಮಾರು ಆ ದಿನ ನಡೆಯುವಂಥ ಜೀನಿಯಸ್ ಅವಾರ್ಡ್ದಲ್ಲಿ ನಾವು ಪ್ರವೇಶ ಪರೀಕ್ಷೆ ಅಂತ ನಾವು ಅಂದ್ಕೊಂಡಿದ್ದೇವೆ. ಅದನ್ನು 1 ರಿಂದ 50ರವರೆಗೆ ಬರುವಂಥ ಮಕ್ಕಳನ್ನು ನಮ್ಮ ಸಂಸ್ಥೆಯವರು ಶೈಕ್ಷಣಿಕ ದತ್ತು ಸ್ವೀಕಾರವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆ 50ರಿಂದ 100ರವರೆಗೆ ಬರುವಂಥ ಮಕ್ಕಳನ್ನು ಅದು ಅರ್ಧದಷ್ಟು ಶುಲ್ಕವನ್ನು ಮಾತ್ರ ಭರಿಸಿ ಆ ಒಂದು ನಮ್ಮ ಕರ್ನಾಟಕದಲ್ಲಿರುವಂಥ ಪ್ರತಿಭಾನ್ವಿತ ಮಕ್ಕಳ ಒಂದು ಪೋಷಣೆ ಮಾಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಪಾಲಕ ಬಂಧುಗಳು ಯಾರಾದರೂ ತಮ್ಮ ಸುತ್ತಮುತ್ತಲಿರುವಂಥ ಪ್ರತಿಭಾನ್ವಿತ ಮಕ್ಕಳಾಗಲಿ, ತಮ್ಮ ಮಕ್ಕಳಾಗಲಿ, ತಾವು ಆ ದಿನ ಅಂದರೆ 17/4/2023 ನಡೆಯುವ ಈ ಒಂದು ಅಭೂತಪೂರ್ವ ಕಾರ್ಯಕ್ರಮಕ್ಕೆ ತಾವು ಕೂಡ ಪಾಲ್ಗೊಳ್ಬೇಕಂತ ನನ್ನ ವಿನಂತಿ. ಇದರಲ್ಲಿ ಪಾಲ್ಗೊಳ್ಳುವಂಥ ಮಕ್ಕಳು SLC, ISSC, CBSE, ಕನ್ನಡ ಮಾಧ್ಯಮ, ಆಂಗ್ಲ ಮಾಧ್ಯಮ, ಯಾವುದೇ ಕರ್ನಾಟಕದ ಯಾವುದೇ ಮಗು ಕೂಡ ಈ ಒಂದು ಪ್ರವೇಶ ಪರೀಕ್ಷೆಯಲ್ಲಿ ಪ್ರವೇಶ ಬಯಸಿದರೆ ಭಾಗವಹಿಸಬಹುದು. ಶಾಲೆಯ ಮುಖ್ಯಗುರು ಇಸ್ಮಾಯಿಲ್ ಮನಿಯಾರ್ ಮಾತನಾಡಿ, 10ನೇ ತರಗತಿ ಪರೀಕ್ಷೆ ಬರೆದಿರುವ ರಾಜ್ಯ ಸಿಲಬಸ್ನ CBSE, ICSE ಶಾಲೆಗಳ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಓದಿದ ವಿದ್ಯಾರ್ಥಿಗಳು ಈ ಜೀನಿಯಸ್ ಸ್ಟೂಡೆಂಟ್ ಅವಾರ್ಡ್ ಪರೀಕ್ಷೆಗೆ ಹಾಜರಾಗಬಹುದಾಗಿದೆ ಎಂದು ತಿಳಿಸಿದರು. ಪಾಲಕ ಬಂಧು ಮಿತ್ರರೇ, ತಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಆಕ್ಸ್ಫರ್ಡ್ ಪಾಟೀಲ್ಸ್ PU ಸೈನ್ಸ್ ಕಾಲೇಜ್ ನಾಗರಬೆಟ್ಟದಲ್ಲಿ ಪ್ರತಿ ವರ್ಷವೂ ಕೂಡ ಜೀನಿಯಸ್ ಅವಾರ್ಡ್ ಎಕ್ಸಾಮಿನೇಷನ್ ನಡೀತಾ ಇರ್ತದೆ. ಸೊ ಅದೇ ರೀತಿಯಲ್ಲಿ ಈ ವರ್ಷವೂ ಕೂಡ, ಅಂದರೆ ದಿನಾಂಕ 17/4/2023 ಈ ಎಕ್ಸಾಮಿನೇಷನ್ ನಡೀತಾ ಇದೆ. ಈ ಎಕ್ಸಾಮಿನೇಷನ್ನಲ್ಲಿ ಯಾರೆಲ್ಲ ಭಾಗವಹಿಸಬಹುದು? ಪ್ರಸಕ್ತ ಸಾಲಿನಲ್ಲಿ SSLCಯನ್ನು ಬರಿತಾ ಇರುವಂತಹ ವಿದ್ಯಾರ್ಥಿಗಳು, ಕರ್ನಾಟಕ ಸ್ಟೇಟ್ ಸಿಲೆಬಸ್ ಬರಿತಾ ಇರುವಂಥ ವಿದ್ಯಾರ್ಥಿಗಳಾಗಿರಬಹುದು, CBSE ವಿದ್ಯಾರ್ಥಿಗಳಾಗಿರಬಹುದು, ICSE ವಿದ್ಯಾರ್ಥಿಗಳಾಗಿರಬಹುದು. ಸೊ ದೀಸ್ ಸ್ಟೂಡೆಂಟ್ಸ್ ಕ್ಯಾನ್ ಅಪಿಯರ್ ಆ್ಯಂಡ್ ಗೆಟ್ ಅ ಬೆನಿಫಿಟ್ ಆಫ್ ದಿಸ್ ಎಕ್ಸಾಮಿನೇಷನ್ಸ್. ದೆನ್ ವೈ ವಿ ನೀಡ್ ಟು ಅಟೆಂಡ್ ದಿಸ್ ಎಕ್ಸಾಮಿನೇಷನ್ಸ್? ಬಿಕಾಸ್ ಆಕ್ಸ್ಫರ್ಡ್ PU ಸೈನ್ಸ್ ಕಾಲೇಜ್ ಏನಿದೆ, ಕರ್ನಾಟಕದಾದ್ಯಂತಹ ಮೂಲೆ ಮೂಲೆಯಲ್ಲಿ ಅಡಗಿಕೊಂಡಿರುವಂತಹ ಅತ್ಯುನ್ನತ ಮತ್ತು ಅದ್ಭುತ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಹೊರತೆಗೆಯುವಂತಹ ಕೆಲಸ ನಾವು ಮಾಡ್ತಾ ಇದ್ದೀವಿ. ಪಾಲಕ ಬಂಧು ಮಿತ್ರರೇ, ಆಕ್ಸ್ಫರ್ಡ್ ಪಾಟೀಲ್ಸ್ PU ಸೈನ್ಸ್ ಕಾಲೇಜ್ನ ಇತಿಹಾಸವನ್ನು ಸ್ವಲ್ಪ ಮೆಲುಕು ಹಾಕ್ತಾ ನೋಡಿದಂಗೆಲ್ಲ, ಸರಿ ಸುಮಾರು 6ರಿಂದ 7 ವರ್ಷಗಳಿಂದ ಸತತವಾಗಿ 100ಕ್ಕೂ ಅಧಿಕ ವಿದ್ಯಾರ್ಥಿಗಳನ್ನು ನಾವು MBBS ಸೀಟಲ್ಲಿ ಉತ್ತೀರ್ಣವಾಗಿರುವಂತಹ ಸೀಟನ್ನು ಗಿಟ್ಟಿಸಿಕೊಳ್ಳೋದ್ರಲ್ಲಿ ಆಕ್ಸ್ಫರ್ಡ್ನ ಪಾತ್ರ ಪ್ರಮುಖವಾಗಿದೆ. 2022ರಲ್ಲಿ 143 ವಿದ್ಯಾರ್ಥಿಗಳು MBBS ಸೀಟನ್ನು ಗಿಟ್ಟಿಸಿಕೊಂಡಿದ್ರೆ, 2023ರಲ್ಲಿ 145 ವಿದ್ಯಾರ್ಥಿಗಳು MBBS ಸೀಟನ್ನು ಗಿಟ್ಟಿಸಿಕೊಂಡಿದ್ದಾರೆ. ಆದರೆ ಹಿಂದಿನ ವರ್ಷ 85 ವಿದ್ಯಾರ್ಥಿಗಳು MBBS ಸೀಟನ್ನು ಗಿಟ್ಟಿಸಿಕೊಂಡಿದ್ದಾರೆ. ಮೇಲಾಗಿ ಈ ವರ್ಷ ಅಂದರೆ ಪ್ರಸಕ್ತ ಸಾಲಿನಲ್ಲಿ ಸರಿಸುಮಾರು 170ಕ್ಕೂ ಅಧಿಕ ವಿದ್ಯಾರ್ಥಿಗಳು MBBS ಸೀಟನ್ನು ಗಿಟ್ಟಿಸಿಕೊಳ್ಳೋದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ. 5ನೇ ತರಗತಿ ವಿದ್ಯಾರ್ಥಿಗಳು ಮುಂದಿನ ಹಂತದ ತರಗತಿಗಳಿಗೆ ಪ್ರವೇಶ ಪಡೆದುಕೊಳ್ಳಲು ಪರೀಕ್ಷೆಯನ್ನು ಅಂದೇ ತೆಗೆದುಕೊಳ್ಳಲಾಗುತ್ತದೆ ಎಂದು ತಿಳಿಸಿದರು. 10ನೇ ತರಗತಿ ಜೀನಿಯಸ್ ಅವಾರ್ಡ್ ಬಹುಮಾನದ ವಿವರ. ಪ್ರಥಮ ಬಹುಮಾನ 50,000, ಎರಡನೇ ಬಹುಮಾನ 40,000, ಮೂರನೇ ಬಹುಮಾನ 30,000, ನಾಲ್ಕನೇ ಬಹುಮಾನ 20,000 ಮತ್ತು 5ನೇ ಬಹುಮಾನ 10,000 ರು ಹಾಗೂ 10 ಸಮಾಧಾನಕರ 2,500 ರುಗಳ ಬಹುಮಾನಗಳನ್ನು ನೀಡಲಾಗುತ್ತದೆ. 5ನೇ ತರಗತಿ ಜೀನಿಯಸ್ ಅವಾರ್ಡ್ ಬಹುಮಾನದ ವಿವರ. ಮೊದಲನೇ ಬಹುಮಾನ 15,000 ರು, ಎರಡನೇ ಬಹುಮಾನ 10,000 ರು, ಮೂರನೇ ಬಹುಮಾನ 8,000, ನಾಲ್ಕನೇ ಬಹುಮಾನ 5,000, 5ನೇ ಬಹುಮಾನ 3,000 ರುಗಳನ್ನು ನೀಡಲಾಗುತ್ತದೆ.
ಪರೀಕ್ಷೆ ದಿನಾಂಕ ಪರೀಕ್ಷೆ ನಡೆಯುವ ಸ್ಥಳ ಸಮಯ ಜಿನಿಯಸ್ ಅವಾರ್ಡ್ ಪರೀಕ್ಷೆಯನ್ನು ಏಪ್ರಿಲ್ 17 ರಂದು ಸೋಮವಾರ ಬೆಳಗ್ಗೆ 11:30 ಕ್ಕೆ ಮುದ್ದೇಬಿಹಾಳ ತಾಲೂಕಿನ ನಾಗರಬೆಟ್ಟದ ಆಕ್ಸ್ಫರ್ಡ್ ಪಿಯು ಸೈನ್ಸ್ ಕಾಲೇಜಿನ ಆವರಣದಲ್ಲಿ ನಡೆಯಲಿದೆ ಹೆಸರು ನೋಂದಾಯಿಸಲು ವಿದ್ಯಾರ್ಥಿ ಹೆಸರು ವರ್ಗ ಶಾಲೆ ಹೆಸರು ವಿಳಾಸ ಮೊಬೈಲ್ ಸಂಖ್ಯೆಯನ್ನು ಟೈಪ್ ಮಾಡಿ 7483147040 ನಂಬರ್ ಗೆ ಎಸ್ಎಂಎಸ್ ಮಾಡಿ ಮೊಬೈಲ್ ಸಂಖ್ಯೆ 7483147040 9019444636 ನಂಬರ್ ಸಂಪರ್ಕಿಸಬಹುದಾಗಿದೆ ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನೆಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ